ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಫೆಡ್ರಲ್ ಬ್ಯಾಂಕ್ ಹೋರ್ಮಿಸ್ ಮೆಮೊರಿಯಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಗ್ಗೆ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ ಲಾಸ್ಟ್ ಡೇಟ್ ಏನು ಏನೆಲ್ಲ ಡಾಕ್ಯುಮೆಂಟ್ಸ್ ಇದಕ್ಕೆಲ್ಲ ಅಪ್ಲೋಡ್ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡಬೇಕು ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಬನ್ನಿ ಫ್ರೆಂಡ್ಸ್ ಇದು ಫೆಡ್ರಲ್ ಬ್ಯಾಂಕ್ ಫೌಂಡೇಶನ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದು ಯಾರಿಗೆಲ್ಲ ಕವರ್ ಆಗುತ್ತೆ ಅಂದರೆ ಎಮ್ ಬಿ ಬಿ ಎಸ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು ಬಿ ಇ ಬಿ ಟೆಕ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ ಅದೇ ರೀತಿ ಬಿ ಎಸ್ ಸಿ ನರ್ಸಿಂಗ್ ಎಮ್ ಬಿ ಎ ಫುಲ್ ಟೈಮ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಕೋಆಪರೇಷನ್ ಆ್ಯಂಡ್ ಬ್ಯಾಂಕಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದಕ್ಕೂ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಮತ್ತು ಯಾವ್ಯಾವ ಸ್ಟೇಟ್ದವ್ರಿಗೆ ಇದು ಕವರ್ ಆಗುತ್ತೆ ಇಲ್ಲಿ ನಾವು ನೋಡ್ಬೋದು ಇಲ್ಲೇ ಗುಜರಾತ್ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಪಂಜಾಬ್ ತಮಿಳುನಾಡು ಕೊಟ್ಟಿದ್ದಾರೆ ಕರ್ನಾಟಕ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸು ಇದಕ್ಕೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ ಮತ್ತು ಈಗ ಯಾವ ಕಾಲೇಜಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಇದನ್ನು ಅಪ್ಲೈ ಅಂದರೆ ಗೌರ್ಮೆಂಟ್ ಗೌರ್ಮೆಂಟ್ ಏಡೆಡ್ ಮತ್ತು ಗೌರ್ಮೆಂಟ್ ರಿಕಗ್ನೈಸ್ಡ್ ಆಟೋನಮಸ್ ಕಾಲೇಜ್ ಕೂಡ ಇರ್ತವೆ ಆಟೋನಮಸ್ ಕಾಲೇಜ್ ಅವು ಕೂಡ ನೀವು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಇವರು ಮರ್ಟೈರ್ಸ್ ಅಂದರೆ ಹುತಾತ್ಮರ ಮಕ್ಕಳಿಗೂ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಬಂದ್ಬಿಟ್ಟು ಇದಾದ ಮೇಲೆ ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಇದು ಇಂಪಾರ್ಟೆಂಟ್ ಇದೆ ಫ್ಯಾಮಿಲಿ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಲೆಸ್ ದ್ಯಾನ್ ತ್ರೀ ಲ್ಯಾಕ್ ಇರಬೇಕು ಲೆಸ್ ದ್ಯಾನ್ ತ್ರೀ ಲ್ಯಾಕ್ ಫ್ಯಾಮಿಲಿ ಇನ್ಕಮ್ ಇದ್ದರೆ ನೀವು ಇದನ್ನು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಇದರಲ್ಲಿ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗೂ ಕೂಡ ಸಮಿಸರ್ವೇಷನನ್ನು ಇಟ್ಟಿದ್ದಾರೆ ಈ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಈ ಸ್ಕಾಲರ್ಶಿಪ್ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಅವರು ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಇದಕ್ಕೆ ಫೋಟೋ ಆಫ್ ಸ್ಟೂಡೆಂಟ್ ಅಡ್ಮಿಷನ್ ಲೆಟರ್ ಕೋರ್ಸ್ ಫೀಸ್ ಮಾರ್ಕ್ಶೀಟ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ಪಿ ಯು ಸಿದು ಆಮೇಲೆ ಸಿ ಜಿ ಪಿಯನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಅಂದರೆ ಈಗ ಸಿ ಜಿ ಎ ಪಿ ಎ ಫಾರ್ ಎಕ್ಸಾಂಪಲ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇದ್ದರೆ ಅದನ್ನು ಮೈನಸ್ ಪಾಯಿಂಟ್ ಸೆವೆನ್ ಫೈ ಮಾಡಿ ಇಂಟು ಟೆನ್ ಮಾಡಿದರೆ ಪರ್ಸೆಂಟೇಜ್ ಬರುತ್ತೆ ಅದೇ ರೀತಿ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಐಡೆಂಟಿಟಿ ಪ್ರೂಫ್ ಮೆಡಿಕಲ್ ಸರ್ಟಿಫಿಕೇಟ್ ಇವೆಲ್ಲ ತೆಗೆದುಕೊಂಡು ತಾವು ಸ್ಕಾಲರ್ಶಿಪ್ಪನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಪ್ರೊಸೀಜರ್ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ ಇದ್ರದ್ದು ಲಾಸ್ಟ್ ಡೇಟ್ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇಲ್ಲೇ ಇದೆ ನೋಡಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಏಯ್ಟೀನ್ ಟ್ವೆಲ್ ದಿಸ್ ಈಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ ದಿ ಸ್ಕಾಲರ್ಶಿಪ್ ಇದರ ಒಳಗಡೆ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಸ್ಕಾಲರ್ಶಿಪ್ ಜೊತೆಗೆ ಇನ್ನೂ ಅಡಿಷ್ನಲ್ ಬೆನಿಫಿಟ್ ಕೂಡ ಕೊಡ್ತಾ ಇದ್ದಾರೆ ಅದು ಏನೆಲ್ಲ ಅಡಿಷ್ನಲ್ ಬೆನಿಫಿಟ್ ಅಂದರೆ ಈಗ ಹಂಡ್ರೆಡ್ ಪರ್ಸೆಂಟ್ ಟ್ಯೂಷನ್ ಫೀಸ್ ಕೊಡ್ತಾರೆ ಪ್ಲಸ್ ಮ್ಯಾಕ್ಸಿಮಮ್ ಒನ್ ಲ್ಯಾಕ್ ರುಪಿ ತನಕ ಥ್ರೂ ಔಟ್ ದ ಪೀರಿಯಡ್ಸ್ ಸ್ಕಾಲರ್ಶಿಪ್ ಕೊಡ್ತಾರೆ ಅಷ್ಟೇ ಅಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸಿಗೆ ಒಂದು ಪಿ ಸಿ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಕೂಡ ಕೊಡ್ತಾ ಇದ್ದಾರೆ ಪಿ ಸಿ ಲ್ಯಾಪ್ಟಾಪ್ ಸಲುವಾಗಿ ಎಷ್ಟು ಕೊಡ್ತಾ ಇದ್ದಾರೆ ಅಮೌಂಟ್ ಅಂದರೆ ಇವರು ಫೋರ್ಟಿ ಥೌಸಂಡ್ ಫಾರ್ ಪಿ ಸಿ ಆರ್ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ನೀವು ತಗೊಂಡ್ರೆ ತರ್ಟಿ ತೌಸಂಡ್ ಮತ್ತು ಓವರ್ ಆಲ್ ಎಲಿಜಿಬಿಲಿಟಿ ಅಂದರೆ ಸ್ಕಾಲರ್ಶಿಪ್ಪಿಗೆ ಒನ್ ಲ್ಯಾಕ್ ರುಪಿ ಪರ್ ಇಯರ್ ಇವರು ಕೊಡ್ತಾ ಇದ್ದಾರೆ ಏನೇ ಸಮಸ್ಯೆ ಇದ್ದರೂ ಏನೇ ಡೌಟ್ಸ್ ಇದ್ರು ಇಲ್ಲಿ ಕೊ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಬನ್ನಿ ಫ್ರೆಂಡ್ಸ್ ಈಗ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ಈಗ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಕೊಟ್ಟಿರೋ ಲಿಂಕಲ್ಲಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೊಟ್ಟಿರೋ ಲಿಂಕಲ್ಲಿ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ನೋಡ್ಬೋದು ಈ ವೆಬ್ಸೈಟಿಗೆ ಬರ್ತೀವಿ ಈ ವೆಬ್ಸೈಟಲ್ಲಿ ಇಲ್ಲಿ ಸ್ಕಾಲರ್ಶಿಪ್ ಆನ್ಲೈನ್ ಅಂತಿದೆ ಸ್ಕಾಲರ್ಶಿಪ್ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಕಾಲರ್ಶಿಪ್ ಅಂತಿದೆ ಇಲ್ಲಿ ಆನ್ಲೈನ್ ಇದೆ ಅದನ್ನು ಸಬ್ ಕ್ಲಿಕ್ ಮಾಡಿದ ತಕ್ಷಣ ನಾವು ಸ್ಕಾಲರ್ಶಿಪ್ ಲಿಂಕಿಗೆ ಬರ್ತೀವಿ ಈ ಲಿಂಕ್ ಕೂಡ ನಾನು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆರ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಇಲ್ಲೆಲ್ಲ ಆಲ್ರೆಡಿ ನಾನು ಹೇಳಿದ್ದೆಲ್ಲ ಡಿಟೇಲ್ಸ್ ಎಲ್ಲ ಇದೆ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಅಂದರೆ ಐ ಹಿಯರ್ ಬೈ ಡಿಕ್ಲೇರ್ ಆಲ್ ದಿಸ್ ಇನ್ಫಾರ್ಮೇಷನ್ ಟಿಕ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಈ ಸ್ಕಾಲರ್ಶಿಪ್ ಫಾರ್ಮ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಮತ್ತು ಎಜುಕೇಷನ್ ಅದೇ ರೀತಿ ಅದರ್ ಡಿಟೇಲ್ಸ್ ತುಂಬಿ ನಾವು ಸಬ್ಮಿಟ್ ಮಾಡಿದ ಮೇಲೆ ಪ್ರೊಸೀಜರ್ ಏನಂದರೆ ಶ ಸ್ಟೂಡೆಂಟ್ಸನ್ನು ಲಿಸ್ಟ್ ಮಾಡ್ತಾರೆ ಲಿಸ್ಟ್ ಮಾಡಿದ್ದ ನಂತರ ಬ್ರೀಫಾಗಿ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಅಲಾಟ್ ಆಗುತ್ತೆ ಫ್ರೆಂಡ್ಸ್ ಈ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟ್ ಫೀಸ್ ಒನ್ ಲ್ಯಾಕ್ ರುಪೀಸ್ ಪ್ಲಸ್ ಲ್ಯಾಪ್ಟಾಪ್ ಪ್ಲಸ್ ಟ್ಯಾಬ್ಲೆಟ್ ಕೂಡ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಇದು ನಿಮ್ಮ ಫ್ರೆಂಡ್ಸ್ ಜೊತೆಗೆ share money thank you